ನನ್ನ ಮೊಮ್ಮಗನ ಮನೆ ಬೆಳಗಾವ ಬೆಳಕಮ್ಮ ನೀನು ನೀನು ಜೋರು ನಿಮ್ಮವನು ಜೋರು ನಿಮ್ಮವನು ಅಂದ್ರೆ ಯಾರು ಗೊತ್ತಾಗ್ಲಿಲ್ಲ ಅಜ್ಜಿ ಇನ್ನ ಯಾರು ನೀನು ಪ್ರೀತಿಸ್ತಿರೋ ಹುಡುಗ अयो नम वेदांत कणे ननगंतू अर्थ आगतिल्ल नीन चूटी आगिरबहुदु आदरे नानेन कम्मी इल्ल कणे ननग वयस्सागिदे अंत नानु बुड्डी अन्कोबेड ಈಗಲೂ ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ಇದ್ದೀನಿ ಅದಲ್ಲ ನಾನು ಹೇಳ್ತಾ ಇರೋದು ನೋಡು ಸುಮ್ಮನೆ ನನ್ನತ್ರ ಇಲ್ಲ ನಾಟಕ ಆಡಬೇಡ ಇನ್ನು ಮೇಲೆ ಅದರ ಅಗತ್ಯನೋ ಇಲ್ಲ ಯಾಕೆ ಅಂದ್ರೆ ನನ್ನ ಹತ್ರ ವೇದಾಂತ ಎಲ್ಲ ಒಪ್ಪಿಕೊಂಡಿದ್ದಾನೆ विषय गे अम्मे फोन अंदे विषय निम्मन गोद बेड अंत आद्य नाटक नाटक अर्थ उल्टा पलटा अन्सोक शुरुआत माते हरता कंटिन्यू माड़ी प्रीतिली इदेल्ला सहज अंते निन्न हुडुगन हेसरु केळ्तिद्दागे निनगिदेल्ला शुरुआगैता आहा कळ्ळि अक्के ई अज्जिन याक नीविल्ली कर्कोंड बंद्रि अदिर्ली आरती विकिन सेरिसो गडिबिडिली ನೀವಿಬ್ರು ತಗಲಾಕೊಂಡ್ರಿ ಅಂತ ಆದ್ಯ ಹೇಳಿದ್ಲು ನಾವಿಬ್ರು ತಗಲಾಕೊಂಡಿರೋ ತರ ಯಾವ ಆಂಗಲ್ ನಲ್ಲಿ ಕಾಣಿಸ್ತೀವಿ ಅತ್ತಿಗೆ ಈಗಲೇ ಮನೆಯಲ್ಲಿ ವಿಷಯ ಗೊತ್ತಾದ್ರೆ ಬೇಗ ಮದುವೆ ಮಾಡಿಬಿಡ್ತಾರೆ ಅಂತ ಹೆದರಿಕೆ ಅಲ್ವಾ ನಿನಗೆ ನನಗೆಲ್ಲ ಅರ್ಥ ಆಗುತ್ತೆ ಅದಕ್ಕೆ ಹೇಳಿದ್ದು ನಾನು ಈಗಿನ ಕಾಲಕ್ಕೆ ಹೊಂದ್ಕೊಂತೀನಿ ಅಂತ योचने टाइम तक ನಮ್ಮ ಅಕ್ಕ ಈ ರೇಂಜ್ ಗೆ ದೇವಸ್ಥಾನ ರೌಂಡ್ ಹೊಡಿತಾಳೆ ಅಂದ್ರೆ ಜೀವ ಜಲ್ಲಂದಿದೆ ಅಂತಾನೆ ಅರ್ಥ ಆದರೂ ಸೈಲೆಂಟ್ ಆಗಿರೋದು ನೋಡಿದ್ರೆ ಮುಂದೆ ದೊಡ್ಡ ವೈಲೆನ್ಸ್ ಆಗೋ ತರನೂ ಇದೆ ಅಲ್ಲ ಚಿಕ್ಕ ಪುಟಾಣಿ ಮಕ್ಕಳೆಲ್ಲ ಸುಹಾಸಿನಿಗೆ ಚಮ ಕೊಡಂಗ ಆಗೋತಲ್ಲ ಅದು ಈ ಎಂಎಲ್ಎ ಪರಮಾನಂದ ಜೊತೆಗಿರುವಾಗ ನೋನೋ ಮೊದಲು ಜೀವ ಯಾಕೆ ನೊಂದಿದೆ ಅಂತ ಕೇಳಬೇಕು आरती विक्की मद्वे हर बर्तु सैलेंट आगे नोड़े ऐनो स्कीम आगता है जीवन फस्ट टाइम ताने अर्थमकी देवस्थान याक अब्बा कोने स्केच रेडी आगे अंत पक्का आयतु
ಆದರೆ ವೇದಾಂತ ಅವರಿಬ್ರು ನಿಶ್ಚಿತಾರ್ಥ ಮಾಡ್ಕೊಂಡು ಬಂದ ಮೇಲೆ ನನಗೆ ಯಾಕೋ ಕೆಲಸನೇ ಇಲ್ಲ ಅನ್ಸ್ತಾ ಇದೆ. ಯೋಚನೆ ಮಾಡಬೇಡ ಅತ್ತೆ. ಅದೇನೇ ಮಾತುಕತೆ ಇದ್ರೂ ಈಗಲೇ ಆಗಬೇಕು. ಹಾಗಾಗಬಹುದು ಹೀಗಾಗಬಹುದು ಅವರೇನೋ ಮಾಡ್ತಾರೆ ಇವರೇನೋ ಮಾಡ್ತಾರೆ ಅಂತ ಲೆಕ್ಕ ಹಾಕಿ ಹಾಕಿ ನನಗೂ ಸಾಕಾಗೋಗಿದೆ. ನಿಮ್ಮ ಪ್ಲಾನ್ ಏನೇ ಇದ್ರೂ ಇವತ್ತೇ ಈಗಲೇ ರಿವೀಲ್ ಆಗಬೇಕು. ಸಾರಿಕಾ ಇದು ದೇವಸ್ಥಾನ ಅವಸ್ಥ ಮಾಡಬೇಡ ಒಳ್ಳೆದಲ್ಲ. ಅವಸ್ಥ ಮಾಡಬಾರದ? ಓಹೋ ಹಾಗಾದ್ರೆ ವಿಕ್ಕಿ ಆರ್ತಿಗ್ ಮಕ್ಕಳಾದ ಮೇಲೆ ಆರಾಮಾಗಿ ನಿಮ್ಮ ಪ್ಲಾನ್ ಏನಂತ ಕೇಳಬೇಕಾ? ನನಗೂ ಸಾಕಾಗೋಗಿದೆ ಅತ್ತೆ. ಅದೇನೇ ಇದ್ರೂ ದೇವ್ರ ಮುಂದೆನೇ ಇತ್ಯರ್ಥ ಆಗಬೇಕು. ಇನ್ನು ಈ ಬಳೆಗಳು ಆ ಮನೆ ಹಿರಿ ಸೊಸೆಗೆ ಸೇರ್ಬೇಕಾದ್ದು. ಇದಕ್ಕೆ ಅಂತ ವಿಶೇಷವಾದ ಬಾಕ್ಸ್ ಮಾಡಿಟ್ಟಿದ್ದೀನಿ. ಬೀರೋಯಿಂದ ಈ ಬಳೆ ತೆಗಿಬೇಕಾದ್ರೆ ಬಾಕ್ಸ್ನ ಅಲ್ಲೇ ಎಲ್ಲ ಬಿಟ್ಟು ಬಂದೆ. ಅರ್ಜೆಂಟಲ್ಲಿ ಈ ಬಾಕ್ಸ್ ಸಿಕ್ತು, ಇದರಲ್ಲೇ ಹಾಕೊಂಡು ಬಂದೆ. ಏನು ಹಿರಿ ಸೊಸೆನ ಬಳೆಗಳ ಬಾಕ್ಸ? ಅದ್ಯಾಕೆ ಹಾ ಕಣ್ಣು ಬಿಟ್ಕೊಂಡು ನೋಡ್ತಿದ್ದೀಯಾ? ಚಿಂತೆ ಮಾಡಬೇಡ, ಎಲ್ಲ ಒಳ್ಳೇದೇ ಆಗತ್ತೆ. ನಮ್ಮ ಹುಡುಗನ ಹತೋಟಿಯಲ್ಲಿ ಇಡೋದಕ್ಕೆ ನಿನಗೆ ಮಾತ್ರ ಸಾಧ್ಯ ನೋಡು. ಸರಿ, ನಾನು ಇನ್ನು ಬರ್ತೀನಿ. ಅಯ್ಯೋ ಇರಿ ಅಜ್ಜಿ, ನಾನಿನ್ನೂ ನಿಮಗೆ ಕುಡಿಯೋಕೆ ಏನೂ ತಂದುಕೊಟ್ಟೆ ಇಲ್ಲ. ಮೊದಲನೇ ಸರಿ ಮನೆಗೆ ಬಂದಿದ್ದೀರಾ, ಒಂದು ನಿಮಿಷ ಇರಿ, ಹಾಗೆ ಹೋಗಬಾರ್ದು. ಪರವಾಗಿಲ್ಲ ಅಮ್ಮ, ನಾವು ಬಂದಿದ್ದು ನಿಮ್ಮನ್ನೆಲ್ಲ ನೋಡಿದ್ದೆ ಹೊಟ್ಟೆ ತುಂಬಾಯಿತು, ಮತ್ತೆ ಬರೋದು ಕುಡಿಯೋದು ತಿನ್ನೋದು ಇದ್ದಿದ್ದೆ. ಈಗ ಹೋಗಿ ಬರ್ತೀವಿ, ಇನ್ನೊಂದ್ಸಲ ಬರ್ತೀವಿ. ಆದ್ಯಾ ನಡಿ, ಹೋಗೋಣ. ಸಾರಿಕಾ ಕಾಮ್ ಡೌನ್. ಈಗ ನಾನು ಮಾತಾಡ್ಬೋದಾ? ಏನಕ್ಕೆ ಅವಳನ್ನ ಕೇಳೋದು? ಏನೇ ಕೇಳೋದಾದ್ರೂ ಅವಳು ಕೇಳಬೇಕು, ನೀನು ಹೇಳಬೇಕು. ಅಂಕಲ್ ನೀವು ಸುಮ್ಮನಿರಿ ನೋಡು, ಈ ಚಿಲ್ಟಾರಿ ಪಿಲ್ಟಾರಿನೆಲ್ಲ ಇಟ್ಕೊಂಡು ಯುದ್ಧ ಮಾಡ್ತೀನಿ ಅಂತೀಯ? ಇವಳಿಗೆ ಪೇಷನ್ಸೇ ಇಲ್ಲ. ಅಲ್ಲ, ಈ ಮಕ್ಕಳುಗಳೆಲ್ಲ ಹೆಂಗೆ ಸಹಿಸ್ಕೊತೀಯ ಅಂತ. ಪರಮಾನಂದ ಸುಮ್ಮನಿರಿ. ಸಾರಿಕಾ, ನಾನು ನಿನಗೆ ಮಡಲ್ ತುಂಬ ಶಾಸ್ತ್ರ ಮಾಡಿದ್ದೀನಿ, ಅಂದಮೇಲೆ ನೀನೇ ನನ್ನ ಮನಸ್ಸೋಸೆ, ಅದರಲ್ಲಿ ಯಾವ ಡೌಟು ಬೇಡ. ಕೈ ಮೀರಿ ಹೋಗಿರೋದನ್ನು ಹೇಗೆ ಕಂಟ್ರೋಲ್ಗೆ ತೊಗೊಳ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕೆಲವರಿಗೆ ನಾನು ಮಾಡೋದು ದುರಾಲೋಚನೆ ಅನಿಸತ್ತೆ, ಆದರೆ ಅದು ದುರಾಲೋಚನೆ ಆಗಿರುತ್ತೆ. ಇವತ್ತು ಊಟ ಸಿಕ್ಕಿದ್ರೆ ಸಾಕು, ನಾಳೆದ್ರ ಬಗ್ಗೆ ಚಿಂತೆ ಇಲ್ಲ ಅನ್ನೋ ಜಾಯಮಾನ ನಂದಲ್ಲ. ಬಟ್ ನಾನು ಏನು ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತ ಪ್ರತಿಯೊಂದು ಟೈಮಲ್ಲೂ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ನನ್ನ ಮಾತಿಂದ ನಿಮ್ಗೆ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ, ಬಟ್ ನಾನು ಹಾಗೆ ಮಾತಾಡೋದಕ್ಕೆ ನನ್ನ ಫ್ರಸ್ಟ್ರೇಷನೇ ಕಾರಣ. ಓಕೆ ಸಾರಿಕಾ, ನನಗೆ ಅರ್ಥ ಆಗುತ್ತೆ. ಅವತ್ತು ನಾನು ಹೇಳ್ದಾಗೆ ನಮ್ಮಮ್ಮ ಮನೆಗೆ ಬರೋ ಹಾಗೆ ಮಾಡಿದ್ದೆ ನಾನು. ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ ಅತ್ತೆ, ಅವ್ರು ಏನು ಮಾಡ್ತಾರೆ ಅಥವಾ ಅದರಿಂದ ನನಗೇನು ಲಾಭ? ಅದಕ್ಕೆ ಪೂರ್ವಾಪರ ಗೊತ್ತಿಲ್ಲದೆ ಮಾತಾಡಬಾರ್ದು ಅಂತ ಹೇಳೋದು. ನಮ್ಮಮ್ಮನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಅವರೊಂಥರ ಸ್ಲೋ ಪಾಯ್ಸನ್, ವಿಷ ಏರೋದು ನಿಧಾನ, ಅದು ಏರ್ತಿದೆ ಅಂತನೂ ಗೊತ್ತಾಗಲ್ಲ. ಆದರೆ ಆ ವಿಷ ಏರಿದ್ರೆ ಅದರಿಂದ ತಪ್ಪಿಸ್ಕೊಂಡು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನಂದು ಬಿಸಿ ರಕ್ತ, ಪೇಷನ್ಸ್ ಇಲ್ಲದೆ ಏನೇನೋ ಕೇಳ್ತೀನಿ,
ಅಥವಾ ಎಲ್ಲರ ಮೇಲೂ ಡೌಟ್ ಪಡ್ತೀನಿ. ಆದ್ರೆ ನೀವು ಅರ್ಥ ಮಾಡಿಸ್ಬೋದಲ್ವಾ ವಿಷ ಏರಿದ್ರೆ ಏನಾಗುತ್ತೆ ಅಂತ? ಇದು ಮಾತಾಡೋ ರೀತಿ ಅಂದ್ರೆ ನಮ್ಮಮ್ಮ ವೇದಾಂತ್ಗೆ ಮದುವೆ ಆಗುಂತ ತಲೆ ತಿಂತಿದ್ದಾರೆ. ಅವರಿದಕ್ಕೆ ಖಂಡಿತ ಒಪ್ಪಲ್ಲ. ಇದನ್ನೇ ಮುಂದೆ ಇಟ್ಕೊಂಡು ನಾನು ಕಂಡೀಷನ್ ತರ್ತೀನಿ. ಏನು ಇನ್ನೇನು? ವೇದಾಂತ್ ಮದುವೆ ಆಗದೆ ವಿಕ್ಕಿ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಅತ್ತೆ ನೀವು ತುಂಬ ಸ್ಲೋ ಆಗಿದ್ದೀರಾ. ಮದುವೆಗೆ ಇನ್ನು ಎಷ್ಟು ದಿನ ಇದೆ? ನನಗಿನ್ನು ಕಾಯೋ ಪೇಷನ್ಸ್ ಇಲ್ಲ. ಸಾರಿಕಾ ಹುಡುಗಾಟ ಆಡಬೇಡ, ಹೇಳಿದ್ದನ್ನ ಅರ್ಥ ಮಾಡ್ಕೊ. ಸಾರಿ ಅತ್ತೆ. ನಿಮಗೇನು ಬೇಕೋ ಅದನ್ನ ನೀವು ಮಾಡ್ಕೊಳ್ಳಿ, ನನಗೇನು ಬೇಕೋ ಅದನ್ನ ನಾನು ಮಾಡ್ಕೋತೀನಿ. ಜನಕ ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡ್ಬಿಟ್ಲು. ನಿನ್ನ ಮಾತಿಗೆ ನೋಂತಾಳೆ. ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿಬೇಡ. ಅವಳಿನ್ನು ಚೈಲ್ಡ್, ಕ್ರಿಮಿನಲ್ ಕೆಲಸ ಮಾಡ್ದೇನೆ ಕ್ರಿಮಿನಲ್ ಆಗೋದಕ್ಕೆ ಹೊರಟಿದ್ದಾಳೆ. ಅವಳ ಹೇಳದ್ಲಲ್ಲ ಬಿಸಿ ರಕ್ತ ಅಂತ. ಹೋಗ್ಲಿ, ವಾಪಸ್ ಬಂದೇ ಬರ್ತಾಳೆ. ನೀವೇನ್ ಮಾಡ್ತಿದ್ದೀರಾ? ಇನ್ನೇನ್ ಮಾಡೋದಕ್ಕಾಗುತ್ತೆ ಸಾರ್ಥಕ್? ನಿನ್ನೆ ನಿಮ್ಮ ಹೆಂಡತಿ ನನ್ನ ಕತೆಗೆ ಅಮೂಲ್ಯನ ತಳ್ಕ ಹಾಕಿದಾಳಲ್ಲ, ಅದನ್ನ ಫಿಕ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಫಿಕ್ಸ್ ಮಾಡೋಕೆ ಅಂದ್ರೆ? ಕಮೋನ್ ಸಾರ್ಥಕ್, ಅಮೂಲ್ಯ ಹತ್ರ ಮಾತಾಡೋದಕ್ಕೆ ಬಂದಿದ್ದೀನಿ ಅಷ್ಟೇ. ಒಳ್ಳೆ ತಮಾಷೆ ನೋಡಿ, ನೀವು ಅಮೂಲ್ಯನ ಕಾಯ್ತಿದ್ರೆ ನಾನು ಅವಳ ಮನೆಗೆ ಹೋಗ್ತಾ ಇದ್ದೀನಿ. ಅವಳ ಮನೆಗ ಯಾಕೆ? ಇನ್ನೇನಕ್ಕೆ, ಆದ್ಯ ಮತ್ತೆ ನಿಮ್ಮ ಅಜ್ಜಿ ಇಬ್ರು ಅಮೂಲ್ಯನ ಮನೆಗೆ ಹೋಗಿದ್ದಾರೆ, ಅವ್ರನ್ನ ಕರ್ಕೊಂಡು ಬರೋದಕ್ಕೆ. ವಾಟ್? ಅಜ್ಜಿ ಮತ್ತೆ ಆದ್ಯ ಅಮ್ಮನೆ ಮನೆಗೆ ಹೋಗಿದಾರ? ಯಾಕಂತೆ? ಬೆಳಿಗ್ಗೆ ಹೋಗಿದ್ದಾರೆ ವೇದಾಂತ್. ಮೇಬಿ ನಿಮ್ಮಿಬ್ರು ಮದುವೆ ವಿಷಯ ಮಾತಾಡೋಕೆ ಇರಬೇಕು. ಇರಿ, ನಾನು ಆದ್ಯ ಕಾಲ್ ಮಾಡಿ ಮಾತಾಡ್ತೇನೆ. ಏನಾಯ್ತು ವೇದಾಂತ್? ಆದ್ಯ ಕಾಲ್ ಕಟ್ ಮಾಡ್ತಿದ್ದಾಳೆ. ಅವಳು ತುಂಬಾ ಜೋರು. ಹೇಗೋ ನಿಮಗೆ ವಿಷಯ ಗೊತ್ತಾಗಿರುತ್ತೆ ಅಂತ ಅವಳಿಗೆ ಡೌಟ್ ಬಂದಿರುತ್ತೆ. ಮೇಬಿ ಇರ್ಬೋದು. ನಿನ್ನಗೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ ವೇದಾಂತ್. ಈ ರೀತಿ ಬೀದಿ ಬೀದಿಲಿ ಅಮೂಲ್ಯನ ಕಾಯ್ತಿದ್ದೀನಿ ಅಂತ ಅಜ್ಜಿ ಗೊತ್ತಾಗೋದ್ಬೇಡ. ಅವ್ರನ್ನ ಬೇರೆ ರೂಟಲ್ಲಿ ಕರ್ಕೊಂಡು ಹೋಗಿ. ಓಕೆ ವೇದಾಂತ್, ನೋ ಪ್ರಾಬ್ಲಮ್. ಥ್ಯಾಂಕ್ಸ್. ಬಾಯ್ ಬಾಯ್. ಈ ಅಮೂಲ್ಯ ಬಜರಂಗಿ ಬಜರಂಗಿ ಅನ್ನೋ ಥರ ನಾನು ಯಾವ್ದಾದ್ರು ದೇವ್ರು ಇಟ್ಕೊಳೋದು ಒಳ್ಳೆದು. ಈ ರೀತಿ ಅನಾಹುತಗಳಾಗೋದಾದ್ರೂ ತಪ್ಪತ್ತ. ನನ್ನ ಮೊಮ್ಮಗನ ಮನೆ ಬೆಳಗೋವ. ಬೆಳಕಮ್ಮ ನೀನು ಆರ್ತಿ ವಿಕ್ಕಿನ ಸೇರಿಸೋ ಗಡಿಬಿಡಿಲಿ ನೀವಿಬ್ರು ತಗಲಾಕೊಂಡ್ರಿ ಅಂತ ಆದ್ಯ ಹೇಳಿದ್ಲು. ಇನ್ನು ಈ ಬಳೆಗಳು ಆ ಮನೆ ಹಿರಿ ಸೊಸೆಗೆ ಸೇರ್ಬೇಕಾದ್ದು. ಅಮೂಲ್ಯ ಅಕ್ಕ, ಈ ಟೈಮಲ್ಲಿ ನಮ್ಮ ಇವಿಲ್ಡ ಡೆವ್ವ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ? ಇಷ್ಟೊತ್ ತನಕ ನನ್ ಜೊತೆನೆ ಇದ್ದು ನನ್ಗೆ ಎಲ್ಲಾ ಕತೆನೂ ಹೇಳಿದ್ಲು, ಸರಿಯಾದ ಟೈಮ್ಗೆ ಮಿಸ್ ಆದ್ಲು. ಅವಳು ಇದ್ದಿದ್ರೆ ಎಷ್ಟು ಮಜಾ ಮಾಡ್ಬೋದಿತ್ತು ಗೊತ್ತಾ? ಅಮ್ಮು ಅವಳು ಮಾತಾಡ್ತಾನೆ ಇದ್ದಾಳೆ, ನೀ ಸುಮ್ನೆ ಕೂತಿದ್ಯಾ? ಏನಾಯ್ತು ನಿಂಗೆ? ಇದೇನಕ್ಕ ಹೀಗ್ ಹೇಳ್ತಿದ್ಯಾ? ಎಲ್ಲ ನಡೆದಿದ್ದೆಲ್ಲ ನೋಡಿದ್ಮೇಲೆ ಹೀಗ್ ಕೇಳ್ತಿದ್ಯಲ್ಲ. ನಿನ್ ಮದ್ವೆ ಮಾತುಕತೆ ನಡೀತಪ್ಪ. ಅದ್ರಲ್ಲೇನ್ ಆಶ್ಚರ್ಯ ಇದೆ? ಆರ್ತಿ ಅಕ್ಕನ ಮದ್ವೆ ಆದ್ಮೇಲೆ ಕ್ಯೂ ಅಲ್ಲಿರೋದ್ ನೀನೇ ಅಲ್ವಾ? ಸುಮ್ಮನಿರ ಡೈನೋಸರಸ್, ನಿನಗಿವೆಲ್ಲ ಅರ್ಥ ಆಗಲ್ಲ.
ಅಕ್ಕ ನನಗೆ ಯಾಕೋ ಭಯ ಆಗ್ತಿದೆ ಕಣೆ. ನಿನಗೆ ಭಯನಾ? ಅದನ್ನ ನಾನು ನಂಬಬೇಕಾ? ನಂಬಲೇಬೇಕು, ಯಾಕಂದ್ರೆ ವಿಷಯ ಆಗಿದೆ. ಇಲ್ಲಿ ನೋಡಿದ್ರೆ ಅದಕ್ಕೆ ಅಜ್ಜಿ ಬಂದು ಮದ್ವೆ ಮಾತುಕತೆ ಮಾಡಿದ್ರು. ಆ ಕಡೆ ಕೋಪಿಷ್ಟ ಬೇರೆ ಪರ್ಸನಲ್ ಆಗಿ ಬೀಟ್ ಮಾಡ್ಬೇಕು ಅಂತ ಕರ್ದಿದ್ದಾನಕ್ಕ. ಆಯ್ತಲ್ಲ ಕಡಿ, ಹಾಗಿದ್ರೆ ಸೂಪರ್. ಯಾಕ ಆತರ ನೋಡ್ತಿದ್ದೀರ? ಯಾಕ ಹಾಗೆ ಹೇಳ್ದೆ ಅಂತ ಹೇಳ್ತೀನಿ. ಈಗ ಅಮ್ಮ ಅಕ್ಕ ವೇದಾಂತ್ ಭಾವ ಇರೋ ಜಾಗಕ್ಕೆ ಹೋದ್ರೆ ಆಗದೇ ಒಂದು ಏನಾಗುತ್ತೆ ಫಿಲ್ಮ್ ಅಲ್ಲಿ ಏನಾಗುತ್ತೋ ಅದೇ ಆಗುತ್ತೆ. ಫಿಲ್ಮ್ ಅಲ್ಲಿ ಏನಾಗುತ್ತೆ? ಅಮೂಲ್ಯ, ಅಜ್ಜಿ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ನನ್ಗೆ ನಿನ್ ಮೇಲೆ ಪ್ರೀತಿ ಇರೋದು ನಿಜಾನೇ ಅಂತ ಹೇಳಿ ಮಂಡಿ ಊರಿ ಕೂತು ಕೈ ಎರಡು ಮುಂದೆ ಮಾಡಿ ವಿಲ್ ಯು ಬಿ ಮೈ ಗರ್ಲ್ ಫ್ರೆಂಡ್ ಅಮೂಲ್ಯ ಅಂತಾರೆ. ಇಲ್ಲ ಅಮ್ಮು, ನಂಗೂ ಹಾಗೆ ಅನ್ನಿಸ್ತಿದೆ ಕಣೆ. ಹಾಗೆ ಅನ್ನಿಸ್ತಿದೆ ಅಂದ್ರೆ? ಅದು ವೇದಾಂತ್ ಬಾಬುಗೂ ನಿಮ್ಮ ಲವ್ ಆಗಿದೆ ಅಂತ ಅನ್ನಿಸ್ತಿದೆ. ಹುಟ್ಟುವಾಗ್ಲೂ ಏಕಾಂಗಿ, ಸಾಯುವಾಗ್ಲೂ ಏಕಾಂಗಿ ಅಂತಾರೆ. ನಾನು ಸೆಂಟ್ರಲ್ ಏಕಾಂಗಿ ಅನ್ಕೊಂಡು ಗಟ್ಟಿ ಆಗ್ತೀನಿ. ಬಾಯ್. ನನ್ಗೇನು ಗೊತ್ತಿಲ್ಲ ಅಂತೀಯಲ್ಲ, ಎಲ್ಲ ಗೊತ್ತಿರೋಳು ನೀನು. ನೀನ್ ಯಾಕೆ ಮಾಡ್ದೆ? ನಾನೇನೆ ಮಾಡ್ದೆ? ಅಲ್ಲಿ ವೇದಾಂತ್ ಬಾವ ನಿನಗೆ ಪ್ರಪೋಸ್ ಮಾಡಕ್ಕೆ ಕಾಯ್ತಾ ಇರ್ತಾರೆ. ನೀನು ಈ ತರ ಲಂಗ ದಾವಣಿಲ ಹೋಗ್ತೀಯಾ? ಅಂಜು, ಸುಮ್ಮನೆ ಬಿಡು, ಜಾಸ್ತಿ ಆಯ್ತು ನಿಂದು. ಪ್ರಪೋಸ್ ಅಂತೆ ಪ್ರಪೋಸ್. ನಾನು ಹೋಗಿ ಬರ್ತೀನಿ, ಬಾಯ್. ಅಮೂಲ್ಯವ್ರು ಬಂದಾಯ್ತು. ನೋಡು, ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಏನು? ಏನು ಇಂಪಾರ್ಟೆಂಟ್ ವಿಷಯ? ಅಲ್ಲ, ನೀನು ನಿಮ್ಮ ಅಜ್ಜಿ ನನ್ನ ಮನೆ ಕಳ್ಸೋ ಹೋಗಾಗ್ಬಿಟ್ಟೆ ಅಲ್ವಾ? ನಿನ್ಗೆ ನನ್ನ ಮೇಲೆ ದ್ವೇಷ ಇದೆ ಅಂತ ಗೊತ್ತು, ಆದ್ರೆ ತೀರಾ ಈ ಲೆವೆಲ್ಗೆ ಅಂತ ಗೊತ್ತಿರ್ಲಿಲ್ಲ. ಹೇ, ಸುಮ್ಮನೆ ವಟ ವಟ ಅನ್ಬೇಡ. ಅಂತೀನಿ ಕಣಯ್ಯ, ಅದೇ ನನ್ನ ಕ್ಯಾರೆಕ್ಟ್ರು. ನಾನು ಯಾವಾಗ್ಲೂ ನಾನಾಗೇ ಇರ್ತೀನಿ. ನೀನಾಕ ಒಂದೊಂದ್ಸಲ ಒಂದೊಂದರ ಆಡ್ತೀಯ. Da da da.